ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್ ಕನ್ನಡ ಚಿತ್ರರಂಗದ ಮಾರುಕಟ್ಟೆ ಬಹಳ ಚಿಕ್ಕದು ಎನ್ನುವ ಕಾಲ ಹೊಂದಿತ್ತು ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಬಜೆಟ್ ಸಿನಿಮಾಗಳನ್ನ ನಿರ್ಮಿಸುವುದು ಕಷ್ಟ ನಿರ್ಮಾಪಕನಿಗೆ ಹಾಕಿದ ಬಂಡವಾಳ ವಾಪಸ್ ಬರಲ್ಲ ಎನ್ನುವ ಮಾತು ಕೂಡ ಇತ್ತು ಕನ್ನಡ ಸಿನಿಮಾಗಳು ಸರಿಯಾದ ಗಳಿಕೆಯ ವಿವರ ಕೊಡುವುದಿಲ್ಲವೆಂಬ ಆರೋಪ ಕೂಡ ಕಂಡುಬಂದಿತ್ತು ಈಗ ಸಮಯ ಬದಲಾಗಿದೆ ಬೇರೆ ಇಂಡಸ್ಟ್ರಿಗಳಂತೆ ಕನ್ನಡದಲ್ಲಿ ದೊಡ್ಡ ಬಜೆಟ್ ಸಿನಿಮಾಗಳು ಕೂಡ ತಯಾರಾಗುತ್ತಿವೆ ಹಾಗಾದರೆ ದುಬಾರಿ ವೆಚ್ಚದಲ್ಲಿ ನಿರ್ಮಾಣವಾದ ಕನ್ನಡದ ಟಾಪ್ ಫೈವ್ ಸಿನಿಮಾಗಳು ಯಾವುವು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಹಾಗಾದರೆ ಬನ್ನಿ ಕಬ್ಜ ದುಬಾರಿ ವೆಚ್ಚದಲ್ಲಿ ನಿರ್ಮಾಣವಾದ ಕನ್ನಡದ ಮೊದಲ ಸಿನಿಮಾ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಆರ್ ಚಂದು ಕಾಂಬಿನೇಷನ್ನ ಕಬ್ಜ ಸಿನಿಮಾ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ ಹದಿನೇಳರಂದು ಬಿಡುಗಡೆಯಾಗಿದ್ದ ಈ ಸಿನಿಮಾದಲ್ಲಿ ಉಪೇಂದ್ರ ಸುದೀಪ್ ಜೊತೆ ಶಿವರಾಜ್ ಕುಮಾರ್ ಕೂಡ ಒಟ್ಟಿಗೆ ಕಾಣಿಸಿಕೊಂಡಿದ್ದರು ಕಬ್ಜದಲ್ಲಿ ನಿರ್ದೇಶಕ ಆರ್ ಚಂದ್ರ ಅವರ ವಿಷನ್ ಮೇಕಿಂಗ್ ದೊಡ್ಡ ಸ್ಕೇಲ್ ರವಿ ಬಸೂರ್ ಅವರ ಅಂಟಿಂಗ್ ಬಿಜಿಎಂ ಎಲ್ಲವೂ ಗಮನ ಸೆಳೆದಿತ್ತು ಆದರೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಅಂದಾಗಿ ಸಿನಿಮಾವನ್ನ ಬರೋಬರಿ ನೂರ ಇಪ್ಪತ್ತು ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಮಾಡಲಾಗಿತ್ತು ಬಾಕ್ಸ್ ಆಫೀಸ್ನಲ್ಲಿ ಕಬ್ಜ ಸಿನಿಮಾ ಕೇವಲ ಮೂವತ್ನಾಲ್ಕು ಕೋಟಿ ರೂಪಾಯಿ ಗಳಿಕೆಯನ್ನು ಕಂಡಿತ್ತು ಇನ್ನು ಎರಡನೇ ಸ್ಥಾನದಲ್ಲಿ ಕನ್ನಡದ ಎಮ್ ಎ ಎಸ್ ಸಿನಿಮಾ ಹಾಗೂ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂಥ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾವಿದೆ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾವನ್ನ ನೂರು ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಮಾಡಲಾಗಿತ್ತು ರಾಕಿ ಬಾಯ್ ಶ್ರೀನಿಧಿ ಶೆಟ್ಟಿ ಸಂಜಯ್ ದತ್ ರವೀನಾ ಟಂಡನ್ ಅಭಿನಯದ ಕೆ ಜಿ ಎಫ್ ಚಾಪ್ಟರ್ ಟು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿತ್ತು ಕರ್ನಾಟಕದಲ್ಲಿ ಮಾತ್ರವಲ್ಲ ಇಡೀ ಇಂಡಿಯನ್ ಬಾಕ್ಸ್ ಆಫೀಸ್ ನಡುಗುವಂತೆ ಮಾಡಿತ್ತು ಬಾಲಿವುಡ್ನಲ್ಲೂ ಸಖತ್ ಸೌಂಡ್ ಮಾಡಿದ್ದ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾ ಒಂದು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಗಳಿಸುವ ಮೂಲಕ ದಾಖಲೆ ಬರೆದಿತ್ತು ವಿಕ್ರಾಂತ ರೋಣ ಕಿಚ್ಚ ಸುದೀಪ್ ಅಭಿನಯದ ವಿಕ್ರಾಂತ್ ರೋಣ ಸಿನಿಮಾವನ್ನು ಕೂಡ ತೊಂಬತ್ತೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಈ ಸಿನಿಮಾದ ಟೀಸರ್ ದುಬೈನ ಬುರ್ಜ್ ಖಲೀಫದಲ್ಲಿ ರಿಲೀಸ್ ಮಾಡಲಾಗಿತ್ತು ತ್ರೀ ಡಿ ಟೂ ಡಿಯಲ್ಲಿ ಕೂಡ ಸಿನಿಮಾ ರಿಲೀಸ್ ಆಗಿತ್ತು ಪ್ರಪಂಚಾದ್ಯಂತ ಒಂದು ಸಾವಿರದ ಆರ್ನೂರಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಈ ಸಿನಿಮಾ ತೆರೆಕಂಡಿತ್ತು ಕಂಡಿತ್ತು ಈ ಸಿನಿಮಾ ಗಲ್ಲಾಪಟ್ಟಿಗೆಯಲ್ಲಿ ಇನ್ನೂರ ಹತ್ತು ಕೋಟಿ ರೂಪಾಯಿ ಗಳಿಕೆಯನ್ನು ಕಂಡಿತ್ತು ಇನ್ನು ನಾಲ್ಕನೇ ಸ್ಥಾನದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆ ಕಂಡ ಕೆ ಜಿ ಎಫ್ ಚಾಪ್ಟರ್ ಒನ್ ಸಿನಿಮಾವನ್ನ ಎಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತಂತೆ ಈ ಸಿನಿಮಾ ಇಡೀ ದೇಶವೇ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿತ್ತು ಈ ಸಿನಿಮಾದ ಮೂಲಕ ನಟ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಆದರು ಕನ್ನಡ ತೆಲುಗು ಹಿಂದಿ ತಮಿಳ್ ಹಾಗೂ ಮಲಯಾಳಂ ಭಾಷೆಯಲ್ಲಿ ಬಿಡುಗಡೆಯಾಗಿದ್ದ ಈ ಸಿನಿಮಾ ಒಟ್ಟು ಇನ್ನೂರ ಐವತ್ತು ಕೋಟಿ ಗಳಿಸಿತ್ತು ಕನ್ನಡ ವರ್ಷನ್ ಸಿನಿಮಾ ನೂರು ಕೋಟಿ ಬಾಚಿಕೊಂಡಿತ್ತು ಎಫ್ ಚಾಪ್ಟರ್ ಒನ್ ಹಾಗೂ ಚಾಪ್ಟರ್ ಟು ಸಿನಿಮಾ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಯಾಂಡಲ್ವುಡ್ ಘನತೆಯನ್ನು ಹೆಚ್ಚಿಸಿದೆ ಇನ್ನು ಕನ್ನಡದ ಅತ್ಯಂತ ಅದ್ಧೂರಿ ಪೌರಾಣಿಕ ಸಿನಿಮಾವಾದ ಕುರುಕ್ಷೇತ್ರವನ್ನು ಶಾಸಕ ಮುನಿರತ್ನ ನಿರ್ಮಿಸಿದ್ದರು ನಾಗಣ್ಣ ನಿರ್ದೇಶಿಸಿರುವ ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದುರ್ಯೋಧನನಾಗಿ ಕಾಣಿಸಿಕೊಂಡಿದ್ರು ಇದು ದರ್ಶನ್ ಅವರ ಐವತ್ತನೇ ಸಿನಿಮಾ ಕೂಡ ಕುರುಕ್ಷೇತ್ರ ಚಿತ್ರವನ್ನು ಬರೋಬ್ಬರಿ ಐವತ್ತು ಕೋಟಿ ಬಜೆಟ್ನಲ್ಲಿ ನಿರ್ಮಿಸಲಾಗಿತ್ತು ನೂರ ಹತ್ತು ಕೋಟಿ ಗಳಿಕೆ ಕಂಡಿದ್ದ ಈ ಸಿನಿಮಾದಲ್ಲಿ ರೆಬೆಸ್ಟರ್ ಅಂಬರೀಷ್ ಭೀಷ್ಮನಾಗಿ ರವಿಚಂದ್ರನ್ ಕೃಷ್ಣನಾಗಿ ಅರ್ಜುನ್ ಸರ್ಜಾ ಕರ್ಣನಾಗಿ ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿಯುವಾಗಿ ನಟಿಸಿದ್ದು ಮೇಘನರಾಜ್ ಭಾನುಮತಿ ಪಾತ್ರದಲ್ಲಿ ಮತ್ತು ಖ್ಯಾತ ತಮಿಳು ನಟಿ ಸ್ನೇಹ ದ್ರೌಪದಿ ಪಾತ್ರದಲ್ಲಿ ಅಭಿನಯಿಸಿದ್ದರು ಇದೇ ರೀತಿಯಾದ ಎಲ್ಲ ಸಿನಿಮಾ ಸುದ್ದಿಗಳನ್ನ ನಾವು ನಮ್ಮ ಇನ್ಸ್ಟಾ ಎಫ್ ಪೇಜ್ಗಳಲ್ಲೂ ಕೊಡ್ತಾ ಇರ್ತೀವಿ ನೀವು ಅಲ್ಲೂ ಕೂಡ ನಮ್ಮನ್ನು ಲೈಕ್ ಶೇರ್ ಫಾಲೋ ಮಾಡೋ ಮೂಲಕ ಪ್ರೋತ್ಸಾಹಿಸಬಹುದು ಮತ್ತೊಮ್ಮೆ ಸಿಗೋಣ ಸೈನಿಂಗ್ ಆಫ್ ಶಶಿ